ಅಗತ್ಯ ವಸ್ತುಗಳ ಬೆಲೆ ಏರಿಕೆ ನಂತರ ಮತ್ತೊಂದು ಶಾಕ್ ಎದುರು ಆಗ್ತಾ ಇರೋದು ವಿದ್ಯುತ್ ದುಬಾರಿ ಸಿಲಿಂಡರ್ ದುಬಾರಿ ತರಕಾರಿ ದುಬಾರಿ ಹೀಗೆ ಎಲ್ಲವನ್ನು ನಾವು ಫೇಸ್ ಮಾಡ್ತಾ ಬಂದಿದ್ದೀವಿ ಕೆಲವೇ ದಿನಗಳಲ್ಲಿ ಕುಡಿಯೋ ನೀರಿಗೆ ದುಬಾರಿ ದರವನ್ನ ನೀವು ತೆರಬೇಕಾಗುತ್ತೆ ಸರ್ಕಾರದ ವತಿಯಿಂದ ದರ ಏರಿಕೆ ಭಾಗ್ಯ ಇನ್ನೊಂದು ಗ್ಯಾರಂಟಿ ಕಾವೇರಿ ದುಬಾರಿ ಗ್ಯಾರಂಟಿ ಭಾಗ್ಯ ಅನ್ನಬಹುದು ಕಾವೇರಿ ಕುಡಿಯೋ ನೀರು ದುಬಾರಿ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ 9 ವರ್ಷಗಳ ನಂತರ ನೀರಿನ ದರವನ್ನ ಏರಿಕೆ ಮಾಡೋದಕ್ಕೆ BWSSB ಮುಂದಾಗ್ತಾ ಇದೆ ನೀರಿನ ದರ ಏರಿಕೆಗೆ ಪ್ರಸ್ತಾವನೆಯನ್ನ ಜಲಮಂಡಳಿ ಸಲ್ಲಿಸಿದೆ ಆ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗ್ತಾ ಇದೆ ಗೃಹ ಬಳಕೆ ನೀರಿನ ದರ ಶೇಕಡಾ 30 ರಿಂದ 40% ಹೆಚ್ಚಳ ಆಗಬಹುದು ಅಂತ ಗೊತ್ತಾಗ್ತಾ ಇದೆ ವಾಣಿಜ್ಯ ಬಳಕೆಯ ದರ ಶೇಕಡಾ 45 ರಷ್ಟು ಹೆಚ್ಚಳ ಆಗುವ ಸಾಧ್ಯತೆ ಇದೆ ಇತ್ತೀಚಿಗೆ ಬಹುಶಃ ಕರೆಂಟ್ ಬಿಲ್ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಅಯ್ಯಯ್ಯೋ ಇದೇನಪ್ಪ ಅವರು ಜೀರೋ ಅಂತ ಹೇಳಿದ್ರು 200 ಯೂನಿಟ್ ಫ್ರೀ ಅಂತ ಅಂದ್ರು ಆದರೂ ಮುಂಚೆ ಕಟ್ಟಿದ್ದಲ್ಲ ಅಷ್ಟೇ ಕಟ್ಟಿದ್ದೀವಿ ಅನ್ನೋದನ್ನ ನೀವು ಗಮನಿಸಿದ್ರೆ ವಿದ್ಯುತ್ ದರ ಏರಿಕೆಯ ಬರೆ ಅದು ಈಗ ಆರ್ಥಿಕ ವೆಚ್ಚವನ್ನ ಸರಿದೂಗಿಸುವುದಕ್ಕೆ ನೀರಿನ ದರ ಏರಿಕೆ ಮಾಡೋದಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ನಗರಾಭಿವೃದ್ಧಿ ಇಲಾಖೆಗೆ ದರ ಪರಿಷ್ಕರಣೆ ಸಂಬಂಧ ವರದಿ ಸಲ್ಲಿಕೆ ಆಗಿದೆ ಬೆಂಗಳೂರು ಜಲಮಂಡಳಿ ನಗರಾಭಿವೃದ್ಧಿ ಇಲಾಖೆಗೆ ವರದಿಯನ್ನ ಸಲ್ಲಿಸಿರೋದು ನೀರಿನ ದರ ಯಾಕೆ ಅನಿವಾರ್ಯ ಪರಿಸ್ಥಿತಿ ಏನು ಅನ್ನೋದರ ಕುರಿತಾಗಿ ಈಗ ವರದಿಯನ್ನ ಸಲ್ಲಿಸಲಾಗಿರೋದು ನೋಡಿ ನಗರಕ್ಕೆ ಪೂರೈಕೆ ಮಾಡುವ ನೀರಿನಲ್ಲಿ ಅತ್ತತ್ರ 30% ಏನೋ ವೇಸ್ಟೇಜ್ ಆಗುತ್ತೆ ಅಥವಾ ಲೀಕೇಜ್ ಆಗುತ್ತೆ ಅನ್ನೋದರ ಬಗ್ಗೆ ಅಧಿಕಾರಿಗಳು ಒಪ್ಪಿಕೊಳ್ಳುತ್ತಾರೆ ಅದನ್ನ ತಡೆಯೋದಕ್ಕೆ ಏನಾದರೂ ಮಾಡಿ ಸ್ವಾಮಿ ಅದರ ಬಗ್ಗೆ ವರದಿ ಕೊಡಿ ಸ್ವಾಮಿ ಅಂದ್ರೆ ಜನರ ಬಳಿ ಈಗ ವೇಸ್ಟೇಜ್ ಆಗ್ತಿರೋದು ವೇಸ್ಟ್ ಆಗ್ತಿದೆ ಮಿಕ್ಕಿದ್ದಿದೆಯಲ್ಲ ಅದಕ್ಕೆ ನಮಗೆ ಬೀಳುವಂತ ಹೊರೆಯನ್ನ ಜನರಿಂದ ಪಡೆಕೊಳ್ಳೋಣ ಅನ್ನೋ ಪ್ಲಾನ್ ಇದು ಸಂಬಳ ಎಲ್ಲರದು ಜಾಸ್ತಿ ಆಗಿಲ್ಲ ಆದರೆ ಖರ್ಚು ಮಾತ್ರ ಜಾಸ್ತಿ ಆಗ್ತಾನೆ ಇದೆ ಕುಡಿಯೋ ನೀರಿಗೂ ದರ ಹೆಚ್ಚಳ 30 ರಿಂದ 40% ಅಂದ್ರೆ ಜನಸಾಮಾನ್ಯರು ಏನು ಮಾಡಬೇಕು ಹಾಗಾದ್ರೆ ನಗರಾಭಿವೃದ್ಧಿ ಇಲಾಖೆಯ ಸ್ಟ್ಯಾಂಡ್ ಏನಾಗುತ್ತೆ ನೀರಿನ ದರ ಏರಿಕೆಗೆ ಅಸ್ತು ಅನ್ನುತ್ತ ಅಥವಾ ಮತ್ತೆ ವರದಿ ಪರಿಷ್ಕರಣೆಗೆ ತೆರಳಬಹುದಾ ಗೊತ್ತಿಲ್ಲ ಆದಾಯ ಕುಸಿತ ಹಿನ್ನೆಲೆ ಜಲಮಂಡಳಿ ಆರ್ಥಿಕ ಸ್ಥಿತಿಗೆ ಪೆಟ್ಟು ಬೀಳ್ತಾ ಇರೋದು ನೋಡಿ ಜಲಮಂಡಳಿ ಬಿಎಂಟಿಸಿ ಸೇವೆಯನ್ನು ಕೊಡೋದು ಕೆಎಸ್ಆರ್ಟಿಸಿ ಸೇವೆಯನ್ನು ಕೊಡೋದು ಇದ್ಯಾವುದು ಲಾಭ ಮಾಡೋದಕ್ಕಲ್ಲ ಇದು ಸರ್ಕಾರದ ಜವಾಬ್ದಾರಿ ಜಲ ಪೂರೈಕೆಯಿಂದ ಬರುವ ಆದಾಯದಲ್ಲಿ ವಿದ್ಯುತ್ ಬಿಲ್ಗೆ ಅವರು ಮ್ಯಾನೇಜ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರೋದು ನೀರಿನ ಬಹುತೇಕ ಆದಾಯದ ಪಾಲು ಕರೆಂಟ್ ಬಿಲ್ಗೆ ಮೀಸಲಿಡಲಾಗ್ತಾ ಇದೆ ಮಾಸಿಕ ಸುಮಾರು 110 ಕೋಟಿ ರೂಪಾಯಿ ನೀರಿನಿಂದ ಆದಾಯ ಬರ್ತಾ ಇದೆ ಆದರೆ ಆ ಪೈಕಿ 80 ಕೋಟಿ ರೂಪಾಯಿ ವಿದ್ಯುತ್ ಬಿಲ್ ಆಗಿ ಪಾವತಿ ಮಾಡಲಾಗ್ತಿದೆ ಉಳಿದ ಆದಾಯ ಸಿಬ್ಬಂದಿ ವೇತನ ಕೊಳವೆ ಬಾವಿ ದುರಸ್ತಿ ಇಂಥ ಕಾರ್ಯಗಳಿಗೆ ಖರ್ಚಾಗ್ತಾ ಇದೆ ಅಲ್ಲಿಗೆ 30 ಕೋಟಿ ಸಿಬ್ಬಂದಿ ಸಂಬಳ ಅದು 80 ಕೋಟಿ ವಿದ್ಯುತ್ ಬಿಲ್ ಹೀಗಾಗಿ ಆರ್ಥಿಕ ವೆಚ್ಚವನ್ನ ಸರಿದೂಗಿಸುವ ನಿಟ್ಟಿನಲ್ಲಿ ನೀರಿನ ದರ ಏರಿಕೆ ಆಗುತ್ತೆ ವಾಟರ್ ಬಿಲ್ ಎಕ್ಸ್ಟ್ರಾ ಆಗುತ್ತೆ ಅಂತ BWSSB ಮನವಿ ಮಾಡುತ್ತಿದೆ ಅನುಮತಿ ಕೊಡಿ ಅಂತ ಕೇಳಿದೆ ಹಾಗಾದ್ರೆ ನಗರಾಭಿವೃದ್ಧಿ ಇಲಾಖೆಯ ಪ್ರಮುಖರು ಸಚಿವರು ಸಿಎಂ ಡಿಸಿಎಂ ಈ ನಿರ್ಣಯಕ್ಕೆ ಅಥವಾ ಈ ವರದಿಗೆ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಾರಾ ನೋಡಬೇಕು ಪರಿಷ್ಕರಣೆ ಮರಿಯ ವಾಟರ್ ಟ್ಯಾರಿಫ್ ಸರ್ಕಾರ ಸಬ್ಮಿಟ್ ಮಾಡಿದ್ವಿ ಇನ್ನು ರಿವ್ಯೂ ಮಾಡ್ತಾರೆ ಇಲ್ಲ ಕಂಪ್ಲೀಟ್ ಆಗಿಲ್ಲ ಅಲ್ಲ ವಾಟ್ ಡಿಪೆಂಡ್ಸ್ ಅಪಾನ್ ವರದಿಯಲ್ಲಿ ಈಗಲೇ ಹೇಳೋಕ್ಕಾಗಲ್ಲ ಅದು ಮೇನ್ ಇದಿಲ್ಲ 10 ವರ್ಷದಿಂದ ಇದು ಇನ್ಫ್ಲೇಷನ್ ರೇಟ್ ಪವರ್ ಕ್ಯಾಸ್ಟೆಡ್ ಪಾ ಇದು ಪವರ್ ರೇಟ್ ಇನ್ಕ್ರೀಸ್ ಇಟ್ಕೊಂಡು ಎಷ್ಟು ಇಟ್ಕೊಂಡು ಅದು ನಮ್ಮದು ಎಕ್ಸ್ಪೆಂಡಿಚರ್ ಡಿಪೆಂಡ್ಸ್ ಅಪಾನ್ BWSSB ಎಕ್ಸ್ಪೆಂಡಿಚರ್ಸ್ ಮೇಲೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿ ನಾವು ಟ್ಯಾರಿಫ್ ಫಿಕ್ಸ್ ಮಾಡ್ಕೊಂಡು ಕಳಿಸಿದ್ವಿ ಪ್ರತಿ ವರ್ಷವೂ ಮಾಡಬೇಕಾಗಿತ್ತು ಆ್ಯಕ್ಚುಲಿ ಪ್ರತಿ ವರ್ಷ ಪವರ್ ಬಿಲ್ ಇನ್ಕ್ರೀಸ್ ಮಾಡ್ತಲೇ ಇದ್ದಾರೆ ಅದು ಕನ್ಸಿಕ್ವೆಂಟ್ಲಿ ಪ್ರೊಫೆಷನ್ ನಾವು ಇನ್ಕ್ರೀಸ್ ಮಾಡಬೇಕಾಗಿತ್ತು ಸರ್ಕಾರ ಒಪ್ಪಿಸಿ ಮಾಡಬೇಕಾಗಿತ್ತು ದಿಲ್ಲೇ ಆಗಿದ್ದಿಲ್ಲ ನಾವು 2-3 ಸಾರಿ ಸಬ್ಮಿಟ್ ಮಾಡಿದ್ರು ಅದು ಸರ್ಕಾರಿಗೆ ಅಪ್ರೂವ್ ಮಾಡಲಿಲ್ಲ ಮುಂದಿನ ದಿನಗಳಲ್ಲಿ ಅಪ್ರೂವ್ ಮಾಡ್ತಾನೆ ಹೋಪ್ ಇದೆ ಮಾಡ್ತೀವಿ ಸರ್ಕಾರ ಅರ್ಬನ್ ಡೆವಲಪ್ಮೆಂಟ್ ಪರಿಷ್ಕರಣೆ ಮರಿಯ ಫೋಟೋ ಟ್ಯಾರಿಫ್ ಸರ್ಕಾರ ಸಬ್ಮಿಟ್ ಮಾಡಿದ್ವಿ ರಿವ್ಯೂ ಮಾಡ್ತಾರೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಜಲಮಂಡಳಿ ನೀರಿನ ದರ ಏರಿಕೆ ಮಾಡಬೇಕು ಅನ್ನೋ ವಿಷಯವಾಗಿ ವರದಿಯನ್ನ ಸಲ್ಲಿಸಿ ಆಗಿದೆ ಅಧಿಕಾರಿಗಳು ಏನು ಮಾಡ್ತಾರೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಲಕ್ಷ್ಮೀ ನರಸಿಂಹ ಏನು ಜಸ್ಟಿಫಿಕೇಶನ್ ಅನ್ನು ಕೊಡ್ತಾರೆ ಅಧಿಕಾರಿಗಳು ವಾಟರ್ ಲೀಕೇಜ್ 30% ಆಗುತ್ತೆ ಅಂತ ಅವರೇ ಒಪ್ಪಿಕೊಳ್ತಾರೆ ಆ ಲೀಕೇಜ್ನ ತಡೀರಿ ಸ್ವಾಮಿ ಅಂದ್ರೆ ಇಲ್ಲ ಆದಾಯ ಕೊರತೆ ಆಗ್ತಾ ಇದೆ ಜನರ ಮೇಲೆ ಹೊರೆ ಹಾಕೋಣ ಅಂತಂದ್ರೆ ಯಾವ ನ್ಯಾಯ ಇದು ಲಕ್ಷ್ಮೀ ನರಸಿಂಹ
ಹೌದು ಅಭಿ, ಏನು ಕಳೆದ 9 ರಿಂದ 10 ವರ್ಷಗಳ ಬಳಿಕ ಬರೋಬ್ಬರಿ ಇಷ್ಟು ದೀರ್ಘಾವಧಿ ಬಳಿಕ ಬೆಂಗಳೂರು ಜಲಮಂಡಳಿ ನೀರಿನ ದರವನ್ನ ಏರಿಕೆ ಮಾಡಿದ್ದಲ್ಲಿ ಆಗಲೇ ಕೂಡ ಮುಂದೆನೇ ಇಟ್ಟಿರತಕ್ಕಂತದ್ದು ಆಗಲೇ ಕೂಡ ಏನು ನೀರಿನ ಒಂದು ದರವನ್ನ ಯಾಕೆ ನಾವು ಜಾಸ್ತಿ ಮಾಡಬೇಕು ಅಂತಕಂತ ಒಂದು ಕೂಲಂಕುಷ ವಿಸ್ತೃತ ವರದಿಯನ್ನ ಆಗಲೇ ಕೂಡ ನಗರಾಭಿವೃದ್ಧಿ ಇಲಾಖೆಗೆ ವರದಿಯನ್ನ ಕೊಟ್ಟಿರತಕ್ಕಂತದ್ದು ಈ ಒಂದು ಒಂದು ವರದಿಯಲ್ಲಿ ವಿಸ್ತೃತವಾಗಿ ಒಂದು ಅಂಶಗಳನ್ನು ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಯಾಕಂದ್ರೆ ಜಲಮಂಡಳಿಗೆ ಈ ಒಂದು ನೀರಿನ ದರವನ್ನ ಏರಿಕೆ ಮಾಡತಕ್ಕಂತದ್ದು ಅಥವಾ ಪರಿಷ್ಕರಣೆ ಮಾಡತಕ್ಕಂತದ್ದು ಯಾಕೆ ಅನಿವಾರ್ಯ ಅಂತದ್ದು ಮೊದಲನೆಯದಾಗಿ ನಾವು ನೋಡಿದ್ರೆ ಜಲಮಂಡಳಿಗೆ ಪ್ರಮುಖವಾಗಿ ಬರ್ತಕ್ಕಂತ ಒಂದು ಆದಾಯ ಏನಿದೆ ಮಾಸಿಕವಾಗಿ ಸುಮಾರು 110 ಕೋಟಿ ರೂಪಾಯಿಗಳ ಒಂದು ಆದಾಯವೇನು ಬರುತ್ತೆ ಜಲಪೂರೈಕೆಯಿಂದ ಬರ್ತಕ್ಕಂತ ಈ ಒಂದು ಆದಾಯ ಇವರು ಇಷ್ಟು ಆದಾಯದಲ್ಲಿ ಬಹುಪಾಲು ಇವರು ಬೆಸ್ಕಾಂಗೆ ಕರೆಂಟ್ ಬಿಲ್ ನ ರೂಪದಲ್ಲಿ ಈ ದುಡ್ಡನ್ನ ಕೊಡ್ತಾ ಇದ್ದಾರೆ. ಸುಮಾರು ಎಷ್ಟಂದ್ರೆ 80-90 ಕೋಟಿ ಇವರು ವಿದ್ಯುತ್ ಬಿಲ್ ಅನ್ನ ಕೊಡ್ತಾ ಇದ್ದಾರೆ ಈ ಒಂದು ಹಣವನ್ನ. ಅದನ್ನ ಬಿಟ್ಟು ಸಿಬ್ಬಂದಿಗೆ ವೇತನ ಆಗಿರ್ಬೋದು ಮತ್ತು ಏನು ಕಾಮಗಾರಿಗಳಾಗಿರ್ಬೋದು ಹೊಸ ಹೊಸ ಯೋಜನೆಗಳಾಗಿರ್ಬೋದು ಈ ರೀತಿ ಬೇರೆ ಬೇರೆ ಖರ್ಚು ವೆಚ್ಚಗಳು ಕೂಡ ಜಲಮಳ್ಳಿಗೆ ಇರೋದ್ರಿಂದ ಅವರಿಗೆ ಆದಾಯವಂತೂ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಅದರದ್ರಲ್ಲೂ ಕೂಡ ಆರ್ಥಿಕ ಸಂಕಷ್ಟಕ್ಕೆ ಅವರು ಸಿಲುಕ್ತದೆ. ಯಾಕಂದ್ರೆ ಬೇರೆ ಬೇರೆ ಯೋಜನೆಗಳನ್ನ ಕೈಗೊಳ್ಳೋದಕ್ಕೂ ಆಗ್ತಾ ಇಲ್ಲ ಮತ್ತೆ ಸರ್ಕಾರದಿಂದ ನಿರೀಕ್ಷಿತ ಮಟ್ಟದಲ್ಲಿ ಆದಾಯ ಕೂಡ ಬರ್ತಾ ಇಲ್ಲ ಅಂತಕ್ಕಂಥ ಒಂದಷ್ಟು ಸಮಸ್ಯೆಗಳ ನಡುವೆ ಈಗ ಅವರು ಸುಮಾರು 9-10 ವರ್ಷಗಳನ್ನು ಡಿ ಕೆ ಶಿವಕುಮಾರ್ DCM ಆದ್ಮೇಲೆ ಜಲಮಂಡಳಿ ಕೂಡ ಭೇಟಿಯನ್ನು ಕೊಟ್ಟಿದ್ರು. ಜಲಮಂಡಳಿ ಇರತಕ್ಕಂಥ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದ್ರು. ಯಾಕೆ ಇಷ್ಟೊಂದು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆವು ಅವರೇ ಕೂಡ ಹೇಳಿದ್ರು ಜಲಮಂಡಳಿ ಒಂದು ಚಿಂತಾಜನಕ ಸ್ಥಿತಿಯಲ್ಲಿದೆ, ಸಿಬ್ಬಂದಿಗೆ ವೇತನ ಕೊಡೋದಕ್ಕೆ ಕೂಡ ಆಗ್ತಿಲ್ಲ ಅಂತ ಅವರು ಸ್ವತಃ ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ ನಂತರ ಜಲಮಂಡಳಿ ನೀರಿನ ದರವನ್ನು ಏರಿಕೆ ಮಾಡುವ ನಿಟ್ಟಿನಲ್ಲಿ ಒಂದು ವರದಿಯನ್ನು ಸಿದ್ಧಪಡಿಸಿ ನಗರಾಭಿವೃದ್ಧಿ ಇಲಾಖೆಗೆ ಕೊಡಿ ಅಂತಕ್ಕಂಥ ಒಂದು ಸೂಚನೆಯನ್ನು ಕೂಡ ನೀಟ್ಟಿದ್ದು. ಅವರ ಒಂದು ಸೂಚನೆಯ ಮೇರೆಗೆ ಅವರು ಇನ್ನೇನು ಕಳೆದ ಒಂದು 2-3 ದಿನಗಳ ಹಿಂದೆ ಜಲಮಂಡಳಿ ಈ ಒಂದು ವರದಿಯನ್ನ ಅಧಿಕೃತವಾಗಿ ನಗರಾಭಿವೃದ್ಧಿ ಇಲಾಖೆಗೆ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಗೃಹ ಬಳಕೆಗೆ ಶೇಕಡಿಂದ 30-40% ಆಗಿರ್ಬೋದು, ವಾಣಿಜ್ಯಕ್ಕೆ 30% ಆಗಿರ್ಬೋದು, ಈ ರೀತಿ ನಾವು ನೀರಿನ ದರವನ್ನ ಪರಿಷ್ಕರಣೆ ಮಾಡಲೇಬೇಕು, ಅದಕ್ಕೆ ತಮ್ಮ ಸಮ್ಮತಿ ಬೇಕು ಅಂತ ಹೇಳಿ ನಗರಾಭಿವೃದ್ಧಿ ಇಲಾಖೆ ಒಂದು ಅನುಮತಿಯನ್ನ ಕೋರಿ ಅವರಿಗೆ ಕೂಡ ವರದಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಕೆಲವೇ ದಿನಗಳಲ್ಲಿ ಅಂದ್ರೆ ಅವರು ಒಂದು ಇಷ್ಟು 30-40 ಒಂದಷ್ಟು ಬೇಡಿಕೆಯನ್ನು ಇಟ್ಟಿದ್ದಾರೆ. ಅಷ್ಟಲ್ಲದಿದ್ರು ಕೂಡ 20-30% ನೀರಿನ ದರ ಏರಿಕೆ ಆಗಿ ಆಗುತ್ತೆ ಅಂತಕ್ಕಂಥ ಒಂದು ದಟ್ಟ ಸಾಧ್ಯತೆಗಳು ಕೂಡ ಕಂಡು ಬರ್ತದೆ. ಹೀಗಾಗಿ ನಗರಾಭಿವೃದ್ಧಿ ಇಲಾಖೆ ಇವರ ಒಂದು ವಿಸ್ತೃತ ವರದಿಗೆ ಒಪ್ಪಿಗೆಯನ್ನ ನೀಡುತ್ತಾ ಸರ್ಕಾರಕ್ಕೆ ಕೊಟ್ಟಿದ್ದನ್ನ ಒಪ್ಪಿಗೆಯನ್ನ ಪಡೆಯುತ್ತಾ ಅಂತಕ್ಕಂಥ ಪ್ರಶ್ನೆಗಳನ್ನ ಮುಂದೆ ಕಾದು ನೋಡಬೇಕಾಗಿದೆ. ಅಭಿಷೇಕ್, ಥ್ಯಾಂಕ್ ಯು. ಲಕ್ಷ್ಮೀ ನರಸಿಂಹ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.